ನಡೆಯ ಇನ್ನು. ಅಯ್ಯೋ ಬಾವ, ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಮದುವೆಗೆ ಅಂತ ಬಂದು ಊಟನು ಮಾಡದೆ ಬರೀ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀವಲ್ಲ ಬಾವ. ನಿನ್ನ ಯಾವಾಗ್ಲೂ ಊಟತ್ತೆ ಯೋಚನೆ ನಿನಗೆ. ಮುಹೂರ್ತ ಮುಗಿದ ಮೇಲೆ ಮದುವೆ ಮನೇಲಿ ಏನೋ ಕೆಲಸ ನಡೆಯ ಹಂಗಲ್ಲ ಬಾವ. ಒಂದ್ ಮೂರ್ನಾಲ್ಕು ಗಂಟೆ ಕಾದಿದ್ರೆ ಅಡುಗೆ ಮನೇಲಿ ಒಳ್ಳೊಳ್ಳೆ ಐಟಮ್ ಇತ್ತು, ಎಲ್ಲ ತಿನ್ಕೊಂಡು ಹೋಗೋದಿತ್ತು. ಮಹಾರಾಜರ ಮೊಮ್ಮಗನ ಮದುವೆ ಎಲ್ಲರ ಮದುವೆಯಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಏನ್ ಚಿಕ್ಕಪ್ಪ ಹೊರಟು ಬಿಟ್ರಾ? ಇಲ್ಲ, ಮುಹೂರ್ತ ಮುಗಿದ ಮೇಲೆ ನಿಂತಾರ ಹರಟೆ ಹೊಡ್ಕೊಂಡು ಬಿದ್ದಿರ್ತಾರೆ. ಅಯ್ಯ ನಡಿಯೆ ಹಂಗಲ್ಲ ಚಿಕ್ಕಪ್ಪ, ಬೆಂಗಳೂರವರೆಗೂ ಬಂದಿದ್ದೀರಾ, ನಿಮ್ಮನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ನೀವು ಬರಲ್ಲ, ನೀವು ಬರಲ್ಲ ಅಂತ ಇವಳು ಬರಲ್ಲ, ನೀವಿಬ್ರು ಬರಲ್ಲ ಅಂತ ಇವನು ಬರಲ್ಲ. ನೋಡು ಸರೋಜಾ, ಇವರಿಬ್ಬರನ್ನ ಬಿಟ್ಟಾಕು, ಮುಂದಿನ ಸಲ ಬೆಂಗಳೂರಿಗೆ ಬಂದಾಗ ತಪ್ಪದೆ ಮನೆಗೆ ಬಾ. ಬೆಂಗಳೂರಿನಲ್ಲಿ ನಿನಗೆ ಕಷ್ಟಕ್ಕಾಗೋ ಒಬ್ಬ ಕರ್ಣ ಅಣ್ಣ ಇದ್ದಾನೆ ಅನ್ನೋದನ್ನ ಮಾತ್ರ ಮರೀಬೇಡ. ಸರಿ ಅಣ್ಣ. ನಮ್ಮನೆ ಗೊತ್ತಲ್ಲ ನಿನಗೆ, ಕಾಮಾಕ್ಷಿ ಪಾಳ್ಯ ಗಾರ್ಮೆಂಟ್ ಫ್ಯಾಕ್ಟರಿ ಹತ್ರ ಬಂದು ಕರ್ಣ ಅಂತ ಕೂಗಿದ್ರೆ ಕಲಿಯುಗ ಮುಗಿಯೋವರೆಗೂ ಯಾರು ಬೇಕಾದರೂ ನಮ್ಮ ಮನೇನ ತೋರಿಸ್ತಾರೆ. ಚಿಕ್ಕಪ್ಪ ಇದೇ ತರ ತಂಗಿ ಮದ್ವೆನು ಬೇಗ ಮಾಡ್ಬಿಡು, ಉಸ್ತುವಾರಿ ಎಲ್ಲ ನಮ್ದೆ. ಅಡಿಗೆ ಮನೆ ಉಸ್ತುವಾರಿ ಫುಲ್ ನಂದೆ. ಏಯ್ ಬರ ಅಡಿಗೆ. ಏನ್ ಇವ್ರು ಯಾಕೀಗೆ ಮಾತು ಮುಂಚೆ ಸಿಡಿತಾರೆ? ಇವರು ಮಾತು ಮುಂಚೆ ಅಲ್ಲ, ಹುಟ್ಟೋಕ್ ಮುಂಚೆನೋ ಹಾಗೆ. ಅವನು ಉಸ್ತುವಾರಿಲಿ ನೀನು ಮದ್ವೆ ನಡೆಸ್ಬೇಕಂತೆ? ಓಹೋಹೋ, ಬಿಟ್ರೆ ಬಾಯ್ ಮುಚ್ಚಿಸ್ತಾನೆ ಬಂಡಿಗೇಡಿ. ಹಂಗಲ್ಲ ಬಾವ, ಮದ್ವೆಗೆ ಬಂದ ಸಂಬಂಧಿಕರವ್ರು ನಿಮ್ನ ಸರಿ ಗಮನಿಸ್ಕೊಳ್ಳೇ ಇಲ್ಲ. ಅಂತದ್ರಲ್ಲಿ ನಮ್ ಕರ್ಣ ಎಷ್ಟ್ ಚೆನ್ನಾಗಿ ವಿಚಾರಿಸ್ಕೊಂಡ, ಅವನ ಮೇಲೆ ಸಿಡಕ್ತಿರಲ್ಲ. ಕುತ್ಕೊಳ್ಳ ಸುಮ್ನೆ, ಬಂದವರು ಗಂಡು ಹೆಣ್ಣು ಆಶೀರ್ವಾದ ಮಾಡಿ ಹೋಗ್ತಾ ಇರ್ಬೇಕು. ಅದು ಬಿಟ್ಟು ನಿಮ್ ಮಗಳ ಮದ್ವೆ ಮಾಡ್ತೀರಾ, ಗಂಡು ನೋಡಿದೀರಾ ಅಂದ್ರೆ ಅವ್ರ ಮನೆ ಯೋಚನೆಗಿಂತ ಬೇರೆ ಅವ್ರ ಮನೆ ಯೋಚನೆ. ಏನಾಗ್ತಿದೆ ಬಾವಾ? ಏನಾಗ್ತಿದೆ?